ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ಅರಿವು. ಇವತ್ತು ನಾನು ನಮ್ಮ ಮನೆಯ ಬಾಲ್ಕನಿ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ದಿನ ನನ್ನ ವೀಡಿಯೋಸ್ಗಳಲ್ಲಿ, ನನ್ನ ಡೈಲಿ ವ್ಲಾಗಲ್ಲಿ ನಮ್ಮನೆ ಬಾಲ್ಕನಿ ಯಾವ ರೀತಿ ಕಾಣುತ್ತೆ ಅಂತ ನೀವೆಲ್ಲರೂ ನೋಡೇ ಇರ್ತೀರ. ಬಟ್ ಇವತ್ತು ನಮ್ಮನೆ ಬಾಲ್ಕನಿನ ನಾನು ಹೇಗೆ ಅರೇಂಜ್ ಮಾಡ್ಕೊಂಡಿದ್ದೀನಿ, ಯಾವ ರೀತಿ ಸೆಟಪ್ ಮಾಡ್ಕೊಂಡಿದ್ದೀನಿ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬನ್ನಿ, ಈಗ ತಡ ಮಾಡೋದು ಬೇಡ, ನಮ್ಮ ಮನೆಯ ಬಾಲ್ಕನಿ ಟೂರ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಮ್ಮ ಮನೆಯ ಬಾಲ್ಕನಿ ಕಿಚನ್ ಹಾಗೆ ಡೈನಿಂಗ್ ಏರಿಯಾ ಮಿಡ್ ಪೋರ್ಷನಲ್ಲಿ ಬರುತ್ತೆ. ಸೊ ಬಾಲ್ಕನಿಗೆ ಎಂಟರ್ ಆಗ್ತಾ ಇದ್ದಂಗೆ ರೈಟ್ ಸೈಡ್ಗೆ ಯಾವ ರೀತಿ ಅರೇಂಜ್ ಮಾಡ್ಕೊಂಡಿದ್ದೀನಿ ಅಂತ ಫಸ್ಟ್ ನೋಡ್ಕೊಂಡ್ಬಿಡೋಣ. ನಮ್ಮ ಮನೆ ಬಾಲ್ಕನಿ ತುಂಬ ದೊಡ್ಡದಾಗಿಲ್ಲ, ಒಂದು ಮೀಡಿಯಂ ಸೈಜಲ್ಲಿದೆ. ಬಟ್ ಇರೋವಂಥ ಪ್ಲೇಸಲ್ಲೇ ನನಗೆ ಇಷ್ಟ ಆಗೋ ರೀತಿ ನಾನು ನನ್ನ ಬಾಲ್ಕನಿನ ಅರೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಬಾಲ್ಕನಿಗೆ ಎಂಟರ್ ಆಗ್ತಾ ಇದ್ದಂಗೆ ರೈಟ್ ಸೈಡ್ಗೆ ನೀವು ನೋಡಬಹುದು ಒಂದು ಟೂ ಸೀಟರ್ ಸೋಫಾನ ಹಾಕ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಈ ಪ್ಲೇಸ್ ನನಗೊಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಬಿಕಾಸ್ ನನ್ನ ಫ್ರೀ ಟೈಮಲ್ಲೆಲ್ಲ ನಾನು ಆದಷ್ಟು ಇಲ್ಲೇ ಬಂದು ಟೈಮ್ನ ಸ್ಪೆಂಡ್ ಮಾಡ್ತೀನಿ. ಆ್ಯಕ್ಚುಲಿ ನಮಗಿರುವಂಥ ಕೆಲಸಗಳ ಮಧ್ಯೆ ನಮಗೆ ನಾವು ಟೈಮ್ ಕೊಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆದ್ರಿಂದ ನನಗೆ ಎಷ್ಟೇ ಕೆಲಸ ಇದ್ದರೂ ಕೂಡ ನನಗೆ ಅಂತ ಸ್ವಲ್ಪ ಫ್ರೀ ಟೈಮ್ನ ಮಾಡಿಕೊಂಡು ಆ ಸಮಯವನ್ನು ನಾನು ಈ ಪ್ಲೇಸಲ್ಲೇ ಕಳೆಯೋದಕ್ಕೆ ಇಷ್ಟಪಡ್ತೀನಿ. ನಾನು ಬಾಲ್ಕನಿನ ಮುಂಚೆ ಬೇರೆ ರೀತಿ ಅರೇಂಜ್ ಮಾಡ್ಕೊಂಡಿದ್ದೆ. ಬಟ್ ಈಗ ರೀಸೆಂಟಾಗಿ ಅದನ್ನೆಲ್ಲ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಿ. ನೀವು ನನ್ನ ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಇದ್ದಿದ್ರೆ ನಿಮಗೆ ಗೊತ್ತಿರುತ್ತೆ, ನಾನು ಸೋಫಾನ ಮುಂಚೆ ಈ ವಿಂಡೋ ಮುಂದೆ ಹಾಕಿದ್ದೆ. ಬಟ್ ಈಗ ಸ್ವಲ್ಪ ಚೇಂಜಸ್ ಇರಲಿ ಅನ್ನೋ ಕಾರಣಕ್ಕೆ ಸೋಫಾನ ಈ ಸೈಡ್ ಹಾಕ್ಕೊಂಡಿದ್ದೀನಿ. ಹಾಗೆಯೇ ನಮ್ಮನೆ ಬಾಲ್ಕನಿಗೆ ಎರಡು ಡೋರ್ಗಳನ್ನ ಕೊಟ್ಟಿದ್ದಾರೆ. ಒಂದು ಬಂದು ಕಿಚನ್ ಹಾಗೆ ಡೈನಿಂಗ್ ಏರಿಯಾ ಮಿಡಿಲ್ ಪೋರ್ಷನ್ಗೆ ಒಂದು ಡೋರ್ನ ಕೊಟ್ಟಿದ್ದಾರೆ. ಹಾಗೆಯೇ ಈ ಒಂದು ಪ್ಲೇಸಲ್ಲಿ ಕೂಡ ಡೋರ್ನ ಕೊಟ್ಟಿದ್ದಾರೆ. ಅಂದರೆ ಇದ್ರ ಬ್ಯಾಕ್ ಸೈಡು ನಮಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ರೂಮಿಂದನೂ ಕೂಡ ಬಾಲ್ಕನಿಗೆ ಎಂಟರ್ ಆಗೋದಕ್ಕೆ ಅಂತ ಇಲ್ಲೊಂದು ಡೋರ್ನ ಕೊಟ್ಟಿದ್ದಾರೆ. ಬಟ್ ಈ ಡೋರ್ನ ನಾವು ಅಷ್ಟಾಗಿ ಯೂಸ್ ಮಾಡೋದಿಲ್ಲ. ಸೊ ಆದ್ರಿಂದ ವಿಂಡೋ ಮುಂದೆ ಹಾಕಿದ್ದಂತಹ ಸೋಫಾನ ನಾನು ಈ ಡೋರ್ ಮುಂದಗಡೆಗೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸೋಫಾ ಬ್ಯಾಕ್ ಸೈಡು ಒಂದು ಪೋಸ್ಟರ್ನ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ಪ್ಲೇನ್ ಆಗಿರುವಂಥ ಈ ಡೋರ್ ಮೇಲ್ಗಡೆ ಒಂದು ವಿವೇಕಾನಂದ ಪೋಸ್ಟರ್ನ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಸೈಡಲ್ಲಿ ಗ್ರಿಲ್ಸ್ಗಳಿರೋದ್ರಿಂದ ಅಲ್ಲಿಗೆ ಹ್ಯಾಂಗಿಂಗ್ ಪಾಟ್ಗಳನ್ನ ಯೂಸ್ ಮಾಡಿಕೊಂಡು ಪ್ಲಾಂಟ್ಸ್ಗಳನ್ನ ಹಾಕ್ಕೊಂಡಿದ್ದೀನಿ. ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದಾಗೆ ನನಗೆ ಈ ಪ್ಲೇಸಲ್ಲಿ ಕೂತು ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಬಿಕಾಸ್ ಈ ಸೋಫಾ ಮುಂದ್ಗಡೆಗೆ ನಾನೊಂದು ಸಿಂಪಲ್ ಸೆಟಪ್ನ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಬಾಲ್ಕನಿನಲ್ಲಿ ಒಂದು ಬುದ್ಧನ ಇಟ್ಟು ಅದರ ಸುತ್ತ ಪ್ಲಾಂಟ್ಗಳನ್ನ ಇಡಬೇಕು ಅಂತ ನನಗೆ ತುಂಬಾ ಆಸೆ ಇತ್ತು. ಬಟ್ ನಮ್ಮ ಬಾಲ್ಕನಿನಲ್ಲಿ ಪ್ಲೇಸ್ ಕಡಿಮೆ ಇರೋದ್ರಿಂದ ಒಂದು ಸಿಂಪಲ್ ಆಗಿರುವಂಥ ಬುದ್ಧ ಸೆಟಪ್ನ ಸೋಫಾ ಮುಂಭಾಗಕ್ಕೆ ಅಂದರೆ ಸೈಡ್ ಪೋರ್ಷನ್ಗೆ ನಾನು ಮಾಡಿದ್ದೀನಿ. ನಮ್ಮನೇಲಿ ಹೇಗೋ ಡಬಲ್ ಸಿಲಿಂಡರ್ ಇರೋದ್ರಿಂದ ಯೂಸ್ ಮಾಡದೇ ಇರುವಂಥ ಒಂದು ಸಿಲಿಂಡರ್ನ ಈ ಪ್ಲೇಸಲ್ಲಿಟ್ಟು ಅದರ ಮೇಲ್ಗಡೆ ಒಂದು ಹಲಗೆನ ಹಾಕಿ ಒಂದು ಬುದ್ಧ ಫೇಸ್ ಹಾಗೆಯೇ ಎರಡು ಸಣ್ಣ ಪ್ಲಾಂಟ್ಗಳನ್ನ ಸೋಫಾ ಮುಂಭಾಗಕ್ಕೆ ನಾನು ಇಟ್ಕೊಂಡಿದ್ದೀನಿ. ಸೋಫಾ ಮುಂದಕ್ಕೇನೆ ಈ ರೀತಿ ಒಂದು ಸಿಂಪಲ್ ಸೆಟಪ್ನ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ಕೂತಾಗೆಲ್ಲ ಒಂಥರ ಪಾಸಿಟಿವ್ ಫೀಲ್ ಬರುತ್ತೆ. ಹಾಗೆಯೇ ಬಾಲ್ಕನಿಗೆ ಎಂಟರ್ ಆಗ್ತಾ ಇದ್ದಂಗೆ ಈ ಬುದ್ಧದೊಂದು ಸ್ಟ್ಯಾಚು ಕಾಣಿಸೋದ್ರಿಂದ ಒಂಥರ ವೆಲ್ಕಮಿಂಗ್ ಆಗಿರುತ್ತೆ ಅಂತಲೇ ನನಗೆ ಅನ್ನಿಸ್ತು. ಸೊ ಆದ್ರಿಂದ ಈ ಬುದ್ಧ ಫೇಸ್ನ ನಾನು ಈ ಪ್ಲೇಸಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ದೂರದಿಂದ ಈ ರೀತಿ ಕಾಣಿಸುತ್ತೆ. ಇಷ್ಟೊತ್ತು ಬಾಲ್ಕನಿಗೆ ಎಂಟರ್ ಆಗಿದೆ, ರೈಟ್ ಸೈಡ್ಗೆ ಯಾವ ರೀತಿ ಅರೇಂಜ್ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸಿದ್ದೀನಿ. ಸೊ ಈಗ ಬಾಲ್ಕನಿ ಲೆಫ್ಟ್ ಸೈಡ್ ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬಾಲ್ಕನಿಗೆ ಎಂಟರ್ ಆಗಿದೆ, ಲೆಫ್ಟ್ ಸೈಡ್ಗೆ ಫಸ್ಟು ಒಂದು ವಾಶ್ ಬೇಸನ್ನ ಕೊಟ್ಟಿದ್ದಾರೆ. ಬಿಕಾಸ್ ಬಾಲ್ಕನಿ ನಿಯರೆಸ್ಟ್ ಡೈನಿಂಗ್ ಏರಿಯಾ ಇರೋದ್ರಿಂದ ಇಲ್ಲಿ ಒಂದು ವಾಶ್ ಬೇಸನ್ನ ಕೊಟ್ಟಿದ್ದಾರೆ. ಈ ಪ್ಲೇಸಲ್ಲಿ ನಾನು ಮೇಲ್ಗಡೆ ಒಂದು ಮಿರರ್ ಬಾಕ್ಸ್ನ ಫಿಕ್ಸ್ ಮಾಡಿಕೊಂಡು ಅದ್ರ ಕೆಳಗಡೆ ಒಂದು ಹ್ಯಾಂಡ್ ವಾಶ್, ಫೇಸ್ ವಾಶ್, ಹಾಗೆಯೇ ಬ್ರಷ್ಷು, ಟೂತ್ಪೇಸ್ಟ್ ಎಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ. ಬಿಕಾಸ್ ನಾನು ನನ್ನ ಸ್ಕಿನ್ ಕೇರ್ ಹಾಗೆಯೇ ಫೇಸ್ ವಾಶ್ ಎಲ್ಲ ಇದೇ ಪ್ಲೇಸಲ್ಲಿ ಮಾಡ್ಕೊಳ್ಳೋದ್ರಿಂದ ಅದಕ್ಕೆ ಕನ್ವೀನಿಯಂಟ್ ಆಗಿರಲಿ ಅನ್ನೋ ಕಾರಣಕ್ಕೆ ನನ್ನ ಸ್ಕಿನ್ ಕೇರ್ಗೆ ಯೂಸ್ ಮಾಡುವಂಥ ಪ್ರಾಡಕ್ಟ್ಗಳನ್ನೆಲ್ಲ ಈ ಮಿರರ್ ಒಳಗಡೆ ಹಾಗೆಯೇ ಕೆಳಗಡೆ ಅರೇಂಜ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ವಾಶ್ ಬೇಸನ್ ಪಕ್ಕ ನಮಗೆ ಕಿಚನ್ ವಿಂಡೋ ಬರುತ್ತೆ. ವಿಂಡೋ ಮುಂದ್ಗಡೆಗೆ ಸ್ವಲ್ಪ ಪ್ಲೇಸ್ ಇದ್ದಿದ್ರಿಂದ ಈ ಪ್ಲೇಸಲ್ಲೂ ಕೂಡ ಒಂದು ಸಣ್ಣ ಬುದ್ಧನ ಇಟ್ಟು ಸೈಡಲ್ಲಿ ಎರಡು ಪ್ಲಾಂಟ್ಗಳನ್ನ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಬಾಲ್ಕನಿನಲ್ಲಿ ನನಗೆ ಬುದ್ಧ ಸ್ಟ್ಯಾಚು ಇಟ್ಟರೆ ಏನೋ ಒಂಥರ ಪಾಸಿಟಿವ್ ವೈಬು ಕ್ರಿಯೇಟ್ ಆಗುತ್ತೆ ಅಂತ ನನಗನ್ಸುತ್ತೆ. ಸೊ ಆದ್ದರಿಂದ ಎರಡು ಕಡೆ, ಅಂದರೆ ಬಾಲ್ಕನಿನಲ್ಲಿ ಎರಡು ಕಡೆ ನಾನು ಬುದ್ಧ ಫೇಸ್ಗಳನ್ನ ಇಟ್ಕೊಂಡಿದ್ದೀನಿ. ನೋಡಿ, ಈ ವಿಂಡೋನಲ್ಲಿ ಹಾಗೆ ಒಂದು ಸ್ಮಾಲ್ ಪ್ಲಾಂಟ್ನ ಕೂಡ ಇಟ್ಟಿದ್ದೀನಿ. ಆ್ಯಕ್ಚುಲಿ ಇದನ್ನ ನನ್ನ ಮಗಳು ಸ್ಕೂಲಲ್ಲಿ ಆ್ಯನ್ಯುವಲ್ ಡೇಗೆ ಕೊಟ್ಟಿದ್ರು. ಅಂದರೆ ಇದೇನು ಕಾಣಿಸ್ತಾ ಇದೆಯಲ್ಲ ಪಾಟ್ ಟೈಪು, ಅಂದರೆ ಇದು ಕಂಪ್ಲೀಟ್
ನಾರಲ್ಲಿದೆ ಪಾಟ್. ಇದು ಹಾಗೇ ಸೀಡ್ಸ್ ಪ್ಯಾಕೆಟ್ನ ಕೊಟ್ಟಿದ್ರು ನನ್ನ ಮಗಳ ಸ್ಕೂಲಲ್ಲಿ. ಸೊ ಅದರೊಳಗಡೆ ಮಣ್ಣನ್ನ ಹಾಕಿ ಸೀಡ್ಸ್ನ ಹಾಕಿದ್ವಿ. ವಿತಿನ್ 1 ವೀಕ್ಗೆಲ್ಲ ಈ ಪ್ಲಾಂಟು ಗ್ರೋ ಆಗಿಬಿಡ್ತು. ಸೊ ನೋಡ್ತಾ ಇರಬಹುದು, ಇದು ಬಂದು ಬೆಂಡೆಕಾಯಿ ಗಿಡ. ಸೊ ಈ ಪಾಟಲ್ಲಿ ಹಾಕಿದ್ದೀವಿ, ಇನ್ನು ಸ್ವಲ್ಪ ದೊಡ್ಡದಾದಮೇಲೆ ಬೇರೆ ಪಾಟ್ಗೆ ಶಿಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಬೇಕು ಹೇಗೆ ಗ್ರೋ ಆಗುತ್ತೆ ಅಂತ. ಹಾಗೆಯೇ ವಿಂಡೋ ಮೇಲೆ ಒಂದು ಗ್ಲಾಸಲ್ಲಿ ವಾಟರ್ನ ಹಾಕಿ ಪುದೀನ ಕಡ್ಡಿಗಳನ್ನ ಹಾಕಿಟ್ಟಿದ್ದೀನಿ. ಆ್ಯಕ್ಚುಲಿ ಮುಂಚೆನೂ ಕೂಡ ಈ ರೀತಿ ಒಂದು ಬೌಲ್ ಒಳಗಡೆ ನೀರನ್ನ ಹಾಕಿ ಪುದೀನ ಕಡ್ಡಿಗಳನ್ನ ಹಾಕಿಟ್ಟಿದ್ದೆ. ಸ್ಟಾರ್ಟಿಂಗ್ ಏನೋ ಚೆನ್ನಾಗಿ ಈ ರೀತಿ ಚಿಗುರು ಬಂತು, ಬಟ್ ಆಮೇಲೆ ಫುಲ್ ಎಲ್ಲ ಕೊಳ್ತೋಗ್ಬಿಡ್ತು. ಬಿಕಾಸ್ ಈ ರೀತಿ ಕಡ್ಡಿಗಳನ್ನ ನೀರಲ್ಲಿ ಹಾಕಿಟ್ಮೇಲೆ ವಾರಕ್ಕೊಂದ್ಸರಿ ನೀರನ್ನ ಚೇಂಜ್ ಮಾಡಬೇಕಂತೆ, ಬಟ್ ಲಾಸ್ಟ್ ಟೈಮ್ ನಾನು ಅದನ್ನು ಫಾಲೋ ಮಾಡಿರಲಿಲ್ಲ. ಸೊ ಆದ್ರಿಂದ ಎಲ್ಲ ಹಾಳಾಗ್ಬಿಡ್ತು. ಈ ಸರಿ ಆ ರೀತಿ ಮಿಸ್ಟೇಕ್ ಮಾಡಬಾರ್ದು ಅಂತ ವಾರಕ್ಕೊಂದ್ಸರಿ ವಾಟರ್ನ ಚೇಂಜ್ ಮಾಡ್ತಾ ಬರ್ತಾ ಇದ್ದೀನಿ. ಸೊ ಆದ್ರಿಂದ ನೋಡಬಹುದು ಚೆನ್ನಾಗಿ ಚಿಗುರ್ತಾ ಇದೆ. ನೋಡ್ಬೇಕು ಇದು ಯಾವ ರೀತಿ ಬರುತ್ತೆ ಅಂತ. ನೆಕ್ಸ್ಟು ಈ ಕಿಚನ್ ವಿಂಡೋ ಬರುತ್ತಲ್ಲ, ಅದ್ರ ಕೆಳಗಡೆಗೆನೆ ಒಂದು ಟೇಬಲ್ನ ಇಟ್ಕೊಂಡಿದ್ದೀನಿ. ಈ ಪ್ಲೇಸ್ನೂ ಕೂಡ ಸುಮಾರು ಸತಿ ನನ್ನ ವೀಡಿಯೋಸ್ಗಳಲ್ಲಿ ನೀವು ನೋಡೇ ಇರ್ತೀರಾ. ಆ್ಯಕ್ಚುಲಿ ಈ ಪ್ಲೇಸಲ್ಲಿ ವಾಷಿಂಗ್ ಮಿಷಿನ್ನ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಪಾಯಿಂಟ್ಗಳನ್ನ ಕೊಟ್ಟಿದ್ದಾರೆ. ಬಟ್ ವಾಷಿಂಗ್ ಮಿಷಿನ್ನ ಇಟ್ಬಿಟ್ರೆ ಪ್ಲೇಸ್ ಎಲ್ಲ ಇಲ್ಲೇ ಆಕ್ಯುಪೈ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ವಾಷಿಂಗ್ ಮಿಷಿನ್ನ ರೂಮಲ್ಲೇ ಇಟ್ಕೊಂಡು ಇಲ್ಲಿ ಲೈಕ್ ಸಿಂಪಲ್ ಆಗಿ ಒಂದು ಟೇಬಲ್ನ ಹಾಕ್ಕೊಂಡು ಸಿಟ್ಟಿಂಗ್ ಏರಿಯಾ ಥರ ಮಾಡ್ಕೊಂಡಿದ್ದೀನಿ. ಸಮ್ಟೈಮ್ಸ್ ಇಲ್ಲಿ ಕೂತು ಟೈಮ್ನ ಸ್ಪೆಂಡ್ ಮಾಡ್ತೀನಿ. ಹಾಗೆಯೇ ಈ ಪ್ಲೇಸಲ್ಲಿ ಡೈರೆಕ್ಟಾಗಿ ಬಿಸಿಲು ಬೀಳೋದ್ರಿಂದ ಮಾರ್ನಿಂಗ್ ಟೈಮು ಏನಾದರೂ ಥಿಂಗ್ಸ್ಗಳನ್ನ ಡ್ರೈ ಮಾಡ್ಕೊಳ್ಬೇಕು ಅಂದಾಗ ಈ ಪ್ಲೇಸಲ್ಲಿ ಹಾಕ್ಕೊಂಡು ನಾನು ಡ್ರೈ ಮಾಡ್ಕೊಳ್ತೀನಿ. ನೋಡಿ ಈ ಪ್ಲೇಸಲ್ಲಿ ಡೈರೆಕ್ಟಾಗಿ ಬಿಸಿಲು ಬೀಳೋದ್ರಿಂದ ಜಸ್ಟ್ ಕೂತು ಟೈಮ್ನ ಸ್ಪೆಂಡ್ ಮಾಡೋದಕ್ಕಷ್ಟೇ ಅಲ್ಲ, ಏನಾದರೂ ಥಿಂಗ್ಸ್ಗಳನ್ನ ಡ್ರೈ ಮಾಡ್ಕೊಳ್ಬೇಕು ಅಂದರೂ ಕೂಡ ಈ ಪ್ಲೇಸ್ನ ನಾನು ಯೂಸ್ ಮಾಡ್ಕೊಳ್ತೀನಿ. ನೋಡಿ ತುಂಬಾ ಚೆನ್ನಾಗಿ ಬಿಸಿಲು ಬರುತ್ತೆ, ಅದರಲ್ಲೂ ಮಧ್ಯಾಹ್ನದ ಮೇಲೆ ಡೈರೆಕ್ಟಾಗಿ ಬಿಸಿಲು ಇಲ್ಲಿಗೆ ಒಡೆಯುತ್ತೆ. ಸೊ ನನಗೇನಾದರೂ ಕಾಳುಗಳಾಗಿರ್ಬಹುದು ಅಕ್ಕಿ ಅದನ್ನೆಲ್ಲ ಡ್ರೈ ಮಾಡ್ಕೊಳ್ಬೇಕು ಅಂದಾಗ ನಾನು ಈ ಪ್ಲೇಸಲ್ಲಿ ಹಾರ ಹಾಕ್ಕೊಳ್ತೀನಿ. ಮುಂಚೆ ಈ ಟೇಬಲ್ನ ನಾನು ಟಿವಿ ಹತ್ರ ಹಾಕ್ಕೊಂಡಿದ್ದೆ, ಬಟ್ ಈಗ ಈ ಪ್ಲೇಸಲ್ಲಿ ಹಾಕ್ಕೊಂಡಿದ್ದೀನಿ. ಬಿಕಾಸ್ ಈ ಟೇಬಲ್ ಕೆಳಗಡೆಗೆ ಸ್ವಲ್ಪ ಪ್ಲೇಸ್ ಇದೆ. ಈ ಪ್ಲೇಸಲ್ಲಿ ಏನಾದರೂ ಪ್ಲಾಂಟ್ಸ್ ರಿಲೇಟೆಡ್ ಐಟಮ್ಸ್ಗಳನ್ನ ಆಗಿರಬಹುದು, ಗಾರ್ಡನಿಂಗ್ ಐಟಮ್ಸ್ಗಳು, ಹಾಗೆಯೇ ಪ್ಲಾಂಟ್ಸ್ಗೆ ಯೂಸ್ ಮಾಡುವಂಥ ಮೆಡಿಸಿನ್ಸ್ಗಳನ್ನೆಲ್ಲ ಸ್ಟೋರ್ ಮಾಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ ಅನ್ನೋ ಕಾರಣಕ್ಕೆ ಈ ಟೇಬಲ್ನ ತಂದು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಕವರ್ಸ್ಗಳನ್ನ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಕೆಳಗಡೆ ಪೋರ್ಷನಲ್ಲಿ ಮನೆಗೆ ಯೂಸ್ ಮಾಡುವಂಥ ಡೋರ್ ಮ್ಯಾಟ್ಸ್ಗಳು, ಹಾಗೆಯೇ ಏನಾದರೂ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಬೇಕಾಗುವಂಥ ಬಟ್ಟೆಗಳನ್ನ ನಾನು ಇಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಕೆಳಗಡೆಗೆ ಒಂದು ಡ್ರಾ ಇದೆ. ಈ ಡ್ರಾಯರಲ್ಲಿ ಹ್ಯಾಂಡ್ ವಾಶ್ ಪೌಚು, ಡಿಶ್ ವಾಶ್ ಪೌಚ್ ಆಗಿರಬಹುದು, ರಂಗೋಲಿ, ಸ್ಕ್ರಬ್ಬರ್ಸು, ಹಿಟ್ಟು, ಪಿತಾಂಬರಿ ಅದನ್ನೆಲ್ಲ ನಾನು ಇಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಈ ಪ್ಲೇಸಲ್ಲಿ ಒಂದು ಕಬೋರ್ಡ್ ಟೈಪ್ ಕೊಟ್ಟಿದ್ದಾರೆ. ಇಲ್ಲಿ ಕಂಪ್ಲೀಟಾಗಿ ಗಾರ್ಡನಿಂಗ್ಗೆ ಯೂಸ್ ಮಾಡುವಂಥ ಟೂಲ್ಸ್ಗಳಾಗಿರಬಹುದು ಆ್ಯಂಡ್ ಪ್ಲಾಂಟ್ಸ್ ಮೆಡಿಸಿನ್ಸ್ಗಳನ್ನೆಲ್ಲ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಒಂದು ಕಾರ್ಡ್ಬೋರ್ಡ್ ಬಾಕ್ಸಲ್ಲಿ ಗಾರ್ಡನಿಂಗ್ಗೆ ಯೂಸ್ ಮಾಡುವಂಥ ಟೂಲ್ಸ್ಗಳನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಗಾರ್ಡನಿಂಗ್ ಟೂಲ್ಸ್ಗಳನ್ನ ನಾನು ಡಿಮಾರ್ಟಲ್ಲಿ ತೊಗೊಂಡು ಬಂದಿದ್ದು. ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ, ತುಂಬಾ ಸ್ಟ್ರಾಂಗ್ ಆಗಿದೆ ಅಂತಲೇ ಹೇಳಬಹುದು. ಅದಾದ ನಂತರ ಪ್ಲಾಂಟ್ಸ್ ಕಟ್ಟರ್ನ ಕೂಡ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಕೆಳಗಡೆ ಪೋರ್ಷನಲ್ಲಿ ಪ್ಲಾಂಟ್ಸ್ಗೆ ಯೂಸ್ ಮಾಡುವಂಥ ಗೊಬ್ಬರ ಆಗಿರಬಹುದು, ಮೆಡಿಸಿನ್ಸ್ಗಳನ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಈ ಟೇಬಲ್ ಸೈಡ್ ಪೋರ್ಷನ್ಗೆ ಕೆಲವೊಂದು ಪ್ಲಾಂಟ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ನನಗೆ ಬಾಲ್ಕನಿನ ಒಂದೇ ರೀತಿ ಮೇಂಟೈನ್ ಮಾಡೋದಕ್ಕಿಂತ ಆಗಾಗ ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ರೆಗ್ಯುಲರ್ ಆಗಿ ನೀವು ನನ್ನ ಫಾಲೋ ಮಾಡ್ತಾ ಇದ್ರೆ ನಿಮಗೆ ಗೊತ್ತಿರುತ್ತೆ. ಆ್ಯಕ್ಚುಲಿ ಮುಂಚೆ ನಾನು 2 ಸಿಲಿಂಡರ್ಗಳನ್ನ ಇಲ್ಲೇ ಇಟ್ಕೊಂಡು ಅಲ್ಲಿ ಪ್ಲಾಂಟ್ಸ್ಗಳನ್ನ ಇಟ್ಕೊಂಡಿದ್ದೆ, ಬಟ್ ಈಗ ಯೂಸ್ ಮಾಡುವಂಥ ಸಿಲಿಂಡರ್ನ ಮಾತ್ರ ಇಲ್ಲಿ ಇಟ್ಟು ನೆಕ್ಸ್ಟ್ ಇನ್ನೊಂದು ಸಿಲಿಂಡರ್ನ ನಾನು ಬುದ್ಧ ಸೆಟಪ್ ಮಾಡೋದಕ್ಕೆ ಅಂತ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ನೋಡ್ತಾ ಇರಬಹುದು ಈ ಸಿಲಿಂಡರ್ ಮೇಲೂ ಕೂಡ ಒಂದು ಹಲಗೆನ ಹಾಕಿ ಅದ್ರ ಮೇಲುಗಡೆ 2 ಪಾಟ್ಸ್ನ ಇಟ್ಟು ಇನ್ನೂ ಮಿಕ್ಕಿರುವಂಥ ಪ್ಲಾಂಟ್ಸ್ಗಳನ್ನ ನಾನು ಕೆಳಗಡೆ ಇಟ್ಕೊಂಡಿದ್ದೀನಿ. ಸಿಲಿಂಡರ್ ಪಕ್ಕದಲ್ಲಿ ಒಂದು ಹಳೆಯ ಫಿಶ್ ಟ್ಯಾಂಕ್ಗೆ ನಾನು ಈ ಪ್ಲಾಂಟ್ನ ಹಾಕಿಟ್ಟಿದ್ದೀನಿ. ಬಿಕಾಸ್ ಫಿಶ್ ಟ್ಯಾಂಕಲ್ಲಿ ವಾಟರ್ ಹಾಕಿದ್ರೆ ಅದು ಆಚೆ ಹೋಗೋದಿಲ್ಲ, ಆ್ಯಂಡ್ ಇದಕ್ಕೂ ಕೂಡ ವಾಟರ್ ಹಾಕೋ ಅಂಥ ನೆಸೆಸಿಟಿ ಏನಿರೋದಿಲ್ಲ. ಸೊ ಆದ್ರಿಂದ ನಾನು ಫಿಶ್ ಟ್ಯಾಂಕಲ್ಲಿ ಈ ಪ್ಲಾಂಟ್ನ ಹಾಕಿಟ್ಟಿದ್ದೀನಿ. ನೆಕ್ಸ್ಟು ಈ ವಾಲ್ಗೆ ಕೆಲವೊಂದು ಪೋಸ್ಟರ್ಸ್ಗಳನ್ನ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಯಾವುದೇ ಪ್ಲೇಸಲ್ಲಿ ಆಗಿರಬಹುದು ಪ್ಲಾಂಟ್ಸ್ಗಳನ್ನ ಇಟ್ಟು ಅದರ ಬ್ಯಾಕ್ ವಾಲ್ಗೆ ಈ ರೀತಿ ಪೋಸ್ಟರ್ಸ್ಗಳನ್ನ ಹಾಕೋದ್ರಿಂದ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುತ್ತೆ.
ಸೊ ಆದ್ರಿಂದ ನಾನಿಲ್ಲಿ ಕೆಲವೊಂದು ಪೋಸ್ಟರ್ಸ್ ಗಳನ್ನ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಇದ್ರ ಪಕ್ಕ ಒಂದು ಬೈನಾಕ್ಯುಲರ್ ನ ಹ್ಯಾಂಗ್ ಮಾಡಿಟ್ಟಿದ್ದೀನಿ. ಆಕ್ಚುಲಿ ನನ್ನ ಮಗಳು ಬಾಲ್ಕನಿಗೆ ಬಂದಾಗೆಲ್ಲ ಇದನ್ನ ಯೂಸ್ ಮಾಡೋದಕ್ಕೆ ಇಷ್ಟಪಡ್ತಾಳೆ. ಸೊ ಅವಳಿಗೆ ಎತ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ ಅಂಡ್ ನೋಡೋದಕ್ಕೂ ಒಂದು ಒಳ್ಳೆ ಲುಕ್ ಕ್ರಿಯೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಪ್ಲೇಸ್ ಅಲ್ಲಿ ಅಂದ್ರೆ ಈ ಫ್ರೇಮ್ಸ್ ಗಳ ಸೈಡ್ಗೆ ನಾನು ಬೈನಾಕ್ಯುಲರ್ ನ ಹ್ಯಾಂಗ್ ಮಾಡಿಟ್ಟಿದ್ದೀನಿ. ನೆಕ್ಸ್ಟ್ ಬಾಲ್ಕನಿ ಒಂದು ಸೈಡ್ಗೆ ಕಂಪ್ಲೀಟ್ ಗ್ರಿಲ್ಸ್ ಗಳನ್ನ ಹಾಕಿದ್ದಾರೆ. ಆಕ್ಚುಲಿ ನಾವು ಸ್ಟಾರ್ಟಿಂಗ್ ಬಂದಾಗ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಕಂಪ್ಲೀಟ್ ಓಪನ್ ಇತ್ತು, ಜಸ್ಟ್ ಈ ರೀತಿ ಗ್ರಿಲ್ಸ್ ಗಳನ್ನ ಹಾಕಿ. ಮೇಲ್ಗಡೆ ಓಪನ್ ಇದ್ರೆ ಓಕೆ, ಬಟ್ ಕೆಳಗಡೆ ಎಲ್ಲ ಓಪನ್ ಇದ್ದಾಗ ಬಾಲ್ಕನಿನಲ್ಲಿ ಓಡಾಡೋದಕ್ಕೆ ಅಂಡ್ ಕೂತು ಟೈಮ್ ನ ಸ್ಪೆಂಡ್ ಮಾಡೋದಕ್ಕೆ ಅಷ್ಟು ಕಂಫರ್ಟಬಲ್ ಅನ್ಸಲ್ಲ. ಸೊ ಆದ್ರಿಂದ ಕೆಳಗಡೆ ಪೋರ್ಷನ್ಗೆ ನಾವು ಈ ರೀತಿ ಒಂದು ಪ್ಲಾಸ್ಟಿಕ್ ಶೀಟ್ ನ ಒಡಿಸ್ಕೊಂಡಿದೀವಿ. ಅದಾದ ನಂತರ ಮೇಲ್ಗಡೆ ಮಾತ್ರ ಈ ರೀತಿ ಓಪನ್ ಪ್ಲೇಸ್ ಬಿಟ್ಕೊಂಡಿದೀವಿ. ಹಾಗೇನೆ ಈ ರೀತಿ ಹ್ಯಾಂಗಿಂಗ್ ಪಾಟ್ಗಳು ಗಾರ್ಡನ್ಗಾಗಿರ್ಬಹುದು ಅಥವಾ ಬಾಲ್ಕನಿ ಏರಿಯಾಗೆ ಒಂದು ಗುಡ್ ಲುಕ್ ನ ಕೊಡುತ್ತೆ ಅಂತಾನೆ ಹೇಳ್ಬಹುದು. ಅದರಲ್ಲೂ ಈ ಪ್ಲೇಸ್ ಅಲ್ಲಿ ಕಂಪ್ಲೀಟ್ ಗ್ರಿಲ್ಸ್ ಗಳು ಇದ್ದಿದ್ರಿಂದ ಈ ಪ್ಲೇಸ್ ಗೆ ನಾನು ಹ್ಯಾಂಗಿಂಗ್ ಪಾಟ್ ಗಳನ್ನ ಯೂಸ್ ಮಾಡಿಕೊಂಡು ಕೆಲವೊಂದು ಪ್ಲಾಂಟ್ಸ್ ಗಳನ್ನ ಹಾಕೊಂಡಿದ್ದೀನಿ. ಹಾಗೇನೆ ಬಾಲ್ಕನಿ ಒಂದು ಸೈಡ್ಗೆ ಈ ರೀತಿ ಬಟ್ಟೆಗಳನ್ನ ಒಣಗಾಕೊಳ್ಳೋದಕ್ಕೆ ಅಂತ ಸ್ಟ್ಯಾಂಡ್ ನ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಆಕ್ಚುಲಿ ಬಟ್ಟೆ ಒಣಗಾಕೊಳ್ಳೋದಕ್ಕೆ ಫ್ಲೋರ್ ಸ್ಟ್ಯಾಂಡ್ಗಳು ಕೂಡ ಸಿಗುತ್ತೆ, ಬಟ್ ಅದನ್ನ ಇಟ್ಕೊಂಡ್ರೆ ಅದಕ್ಕೂ ಕೂಡ ಸ್ವಲ್ಪ ಜಾಗ ಆಕ್ಯುಪೈ ಆಗಿಬಿಡುತ್ತೆ ಅಂಡ್ ಬಾಲ್ಕನಿನಲ್ಲಿ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ತರ ಅನ್ಸುತ್ತೆ ಅನ್ನೋ ಕಾರಣಕ್ಕೆ ಮೇಲ್ಗಡೆ ಈ ರೀತಿ ನಾನು ಫಿಕ್ಸ್ ಮಾಡಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ವಾಶ್ ಬೇಷನ್ ಕೆಳಗಡೆ ಒಂದು ಹಳೆ ಫಿಶ್ ಟ್ಯಾಂಕ್ ಅಲ್ಲಿ ಮಣ್ಣನ್ನ ಹಾಕಿ ಇಟ್ಕೊಂಡಿದ್ದೀನಿ. ಆಕ್ಚುಲಿ ಇದೊಂದು ಮಾತ್ರ ಇಲ್ಲಿ ಇಟ್ಕೊಂತೀನಿ, ಬಟ್ ರೀಸೆಂಟ್ ಆಗಿ ಆ ಪಾಟ್ ಅಲ್ಲಿ ಇದ್ದಂತಹ ಪ್ಲಾಂಟ್ ಡ್ರೈ ಆಗೋಗಿತ್ತು. ಸೊ ಆದ್ರಿಂದ ಅದನ್ನ ರಿಮೂವ್ ಮಾಡಿ ಮತ್ತೆ ಹೊಸ ತಂದು ಹಾಕೋವರೆಗೂ ಇಲ್ಲೇ ಇರಲಿ ಅಂತ ಅಲ್ಲಿ ಇಟ್ಟಿದ್ದೀನಿ. ಈ ಫಿಶ್ ಟ್ಯಾಂಕ್ ನ ಏನಕ್ಕೆ ಇಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿದ್ರೆ, ಈ ಫಿಶ್ ಟ್ಯಾಂಕ್ ಒಳಗಡೆ ಸ್ವಲ್ಪ ಮಣ್ಣನ್ನ ಹಾಕಿ ವೆಜಿಟೇಬಲ್ ವೇಸ್ಟ್ ಇರಬಹುದು, ಈ ತರ ಫ್ಲವರ್ಸ್ ಗಳು, ಡ್ರೈ ಲೀಫ್, ಅದನ್ನೆಲ್ಲ ಈ ಮಣ್ಣೊಳಗಡೆ ಹಾಕ್ತಾ ಬಂದ್ರೆ ಲೇಟರ್ ಆನ್ ಇದು ಗೊಬ್ಬರ ಆಗುತ್ತೆ. ಸೊ ಆದ್ರಿಂದ ಗೊಬ್ಬರ ಮಾಡೋಣ ಅಂತ ಎಲ್ಲಾ ವೇಸ್ಟೇಜ್ ಗಳನ್ನು ಈ ಮಣ್ಣಲ್ಲಿ ಹಾಕೊಳ್ತಾ ಬರ್ತಾ ಇದೀವಿ. ಸೊ ನೋಡ್ಬೇಕು ಇನ್ನ ಎಷ್ಟು ದಿನ ಇದು ಟೈಮ್ ತಗೊಳ್ಳುತ್ತೆ ಅಂತ. ನಮ್ಮನೆ ಬಾಲ್ಕನಿನ ಕಂಪ್ಲೀಟ್ ಆಗಿ ಒಂದೇ ಸರಿ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸೋದಕ್ಕೆ ಆಗೋದಿಲ್ಲ. ಸೊ ಆದ್ರಿಂದ ಫಸ್ಟ್ ಒಂದು ಸೈಡ್ ಯಾವ ರೀತಿ ಸೆಟ್ ಮಾಡ್ಕೊಂಡಿದೀನಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಬಾಲ್ಕನಿ ಒಂದು ಸೈಡ್ಗೆ ನಾನು ಪ್ಲಾಂಟ್ಸ್ ಗಳನ್ನ ಇಟ್ಕೊಂಡು ಗಾರ್ಡನ್ ಟೈಪ್ ಮಾಡ್ಕೊಂಡಿದ್ದೀನಿ. ಬಾಲ್ಕನಿಯ ಒಂದು ಸೈಡ್ ಈ ರೀತಿ ಕಾಣಿಸುತ್ತೆ. ಹಾಗೆ ಬಾಲ್ಕನಿಯ ಇನ್ನೊಂದು ಸೈಡ್ ಸಿಟ್ಟಿಂಗ್ ಏರಿಯಾನ ಮಾಡ್ಕೊಂಡಿದ್ದೀನಿ. ಲೈಕ್ ಈ ಸೈಡ್ ಅಲ್ಲಿ ಜಸ್ಟ್ ಒಂದು ಸೋಫಾನ ಹಾಕೊಂಡು ಸಿಂಪಲ್ ಆಗಿ ಸೆಟಪ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಬಾಲ್ಕನಿ ಎಲ್ಲ ಪ್ಲಾಂಟ್ಸ್ ಗಳನ್ನ ಇಟ್ಬಿಟ್ರೆ ಅಷ್ಟು ಲುಕ್ ಅನ್ಸಲ್ಲ ಅಂತ ಹೇಳಿ ಒಂದು ಸೈಡ್ಗೆ ಮಿನಿ ಗಾರ್ಡನ್ ಟೈಪ್ ಮಾಡಿಕೊಂಡು ಇನ್ನೊಂದು ಸೈಡ್ಗೆ ಸಿಟ್ಟಿಂಗ್ ಏರಿಯಾನ ಮಾಡ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಇಷ್ಟೊತ್ತು ನಮ್ಮ ಮನೆಯ ಬಾಲ್ಕನಿನ ನಾನು ಹೇಗೆ ಅರೇಂಜ್ ಮಾಡ್ಕೊಂಡಿದ್ದೀನಿ, ಯಾವ ರೀತಿ ಸೆಟಪ್ ಮಾಡ್ಕೊಂಡಿದ್ದೀನಿ ಅನ್ನೋದ್ರ ಬಗ್ಗೆ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ಇನ್ನೊಂದು ಹೊಸ ವಿಡಿಯೋನಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. Oh, oh, oh.